ನಮಸ್ಕಾರ. ಇಂದಿನ ಪಂಚಾಂಗ ಮತ್ತು ರಾಶಿ ಭವಿಷ್ಯ. ಇದು ವಿಳಂಬಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ ತಿಥಿ, ಚತುರ್ಥಿ ನಕ್ಷತ್ರ, ಮೂಲ ಸೂರ್ಯೋದಯ ಬೆಳಗ್ಗೆ 5:58, ಸೂರ್ಯಾಸ್ತ ಸಂಜೆ 6:35, ಚಂದ್ರ ಉದಯ ರಾತ್ರಿ 10:21, ಚಂದ್ರಾಸ್ತ ರಾತ್ರಿ 9:15. ಇನ್ನು ರಾಶಿ ಭವಿಷ್ಯಗಳನ್ನ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಒಳ್ಳೆ ದಿನಗಳು ನಿಮ್ಮ ಪಾಲಿಗೆ ಆರಂಭವಾಗಿವೆ. ಯಾವ ಕೆಲಸವನ್ನಾದರೂ ನಿಭಾಯಿಸುವ ಮಾನಸಿಕ ಶಕ್ತಿ ಗಳಿಸಿಕೊಂಡಿದ್ದೀರಿ. ಅವಕಾಶಗಳ ಹೆಬ್ಬಾಗಿಲು ತೆರೆದುಕೊಂಡಿರುವುದನ್ನು ಗಮನಿಸಿ ಅಚ್ಚರಿ ಪಡುವಿರಿ. ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ವೃಷಭ ರಾಶಿ. ಹೊಸ ಜವಾಬ್ದಾರಿ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದೆ ಎನ್ನುವ ಭಾವನೆ ಮೂಡಿ ಕೊಂಚ ಅಸಹನೆ ಮೂಡುವುದು. ಮೊದಲು ಸಂಸ್ಥೆಯ ಮಾನ ರಕ್ಷಣೆ ಆಗಬೇಕು. ಆ ನಿಟ್ಟಿನಲ್ಲಿ ನೀವೊಂದು ತ್ಯಾಗಕ್ಕೂ ಸಿದ್ಧವಾಗಿರಬೇಕು. ಎಲ್ಲವನ್ನ ನಿಭಾಯಿಸಬಲ್ಲೆ ಎನ್ನುವ ಮನಸ್ಥಿತಿಯನ್ನ ಹೊಂದಿರಬೇಕು. ಉತ್ತಮ ದಿನವಾಗಿದೆ. ಮಿಥುನ ರಾಶಿ. ಆಧ್ಯಾತ್ಮದಲ್ಲಿ ಆಸಕ್ತಿ ಮೂಡುತ್ತದೆ. ಬದುಕಿನ ಅನೇಕ ಪ್ರಶ್ನೆಗಳಿಗೆ ಆಧ್ಯಾತ್ಮದಲ್ಲಿ ಉತ್ತರ ದೊರೆಯುತ್ತದೆ. ಮಡದಿ ಮಕ್ಕಳೊಡನೆ ಸಂತೋಷದ ಕ್ಷಣಗಳನ್ನ ಕಳೆಯುವಿರಿ. ಮನೋಕಾಮನೆಗಳು ಸಿದ್ಧವಾಗುತ್ತವೆ. ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಇದೆ. ಕರ್ಕ ರಾಶಿ. ಕಠಿಣ ಪರಿಸ್ಥಿತಿಗಳನ್ನ ನಿಭಾಯಿಸಲು ಈ ದಿನ ಕಟಿಬದ್ಧರಾಗಿರುತ್ತೀರಿ. ಇದಕ್ಕೆ ಪೂರಕವಾಗಿ ಭಗವಂತನ ಆಶೀರ್ವಾದವು ನಿಮ್ಮ ಮೇಲಿರೋದ್ರಿಂದ ಒಳ್ಳೆಯದಾಗುತ್ತದೆ. ಆರೋಗ್ಯ ಸ್ಥಿತಿ ಉತ್ತಮವಾಗಿದೆ. ಸಿಂಹ ರಾಶಿ. ನಿಮ್ಮ ಆತ್ಮವಿಶ್ವಾಸ ದಿಢೀರ್ ಹೆಚ್ಚಾಗುವುದು. ಬಹಳ ದಿನಗಳಿಂದ ಇತ್ಯರ್ಥವಾಗದೆ ಉಳಿದಿದ್ದ ಸಂಗತಿಗಳು ಬಗೆಹರಿಯುತ್ತವೆ. ಮನೆಯಲ್ಲಿ ಮತ್ತು ಕಚೇರಿಯಲ್ಲೂ ಉತ್ತಮ ಸಮಯವನ್ನ ಕಳೆಯುವಿರಿ. ಸಮಯಕ್ಕೆ ತಕ್ಕ ಸಲಹೆಗಳು ದೊರೆಯುವವು. ಕನ್ಯಾರಾಶಿ. ಭಾವನಾತ್ಮಕ ವಿಚಾರಗಳು ನಿಮ್ಮನ್ನು ಚಿಂತನೆಗೆ ಹಚ್ಚುವವು. ಸಣ್ಣ ಪುಟ್ಟ ಕೌಟುಂಬಿಕ ಸಮಸ್ಯೆಗಳನ್ನು ಬಗೆಹರಿಸಲು ಸ್ನೇಹಿತರ ಮೊರೆ ಹೋಗುತ್ತೀರಿ. ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ತುಲಾರಾಶಿ. ನಿಮ್ಮ ಏಕಾಗ್ರತೆ ಹಾಳು ಮಾಡಲೆಂದೇ ಸಹೋದ್ಯೋಗಿಗಳು ಪದೇ ಪದೇ ವಾದಕ್ಕೆ ಎಳೆದಾಡುತ್ತಾರೆ. ಅದಕ್ಕೆಲ್ಲ ಚಿಂತಿಸದೆ ಕೆಲಸದಲ್ಲಿ ತೊಡಗಿಕೊಂಡಿರಿ. ಒಳ್ಳೆಯದಾಗುತ್ತದೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ವೃಶ್ಚಿಕ ರಾಶಿ. ಹತ್ತಾರು ಹೊಣೆಗಾರಿಕೆಗಳು ನಿಮ್ಮ ಹುಡುಕಿಕೊಂಡು ಬರುತ್ತವೆ. ಒಂದು ಹಂತದಲ್ಲಿ ಯಾವುದನ್ನ ಸ್ವೀಕರಿಸಬೇಕೆಂದು ಗೊಂದಲ ಉಂಟಾಗಬಹುದು. ತಂಡದ ಎಲ್ಲರ ವಿಶ್ವಾಸ ಪಡೆದು ಕಾರ್ಯಭಾರ ಒಪ್ಪಿಕೊಳ್ಳಿ. ಯಶಸ್ಸು ನಿಮ್ಮದಾಗುತ್ತದೆ. ಧನುಸು ರಾಶಿ. ಈ ಹಿಂದೆ ಕೆಲವು ವಿಚಾರಗಳಲ್ಲಿ ತಪ್ಪಾಗಿರುವುದು, ಆದರೆ ಅದನ್ನೇ ಯೋಚಿಸುತ್ತಾ ಕೊಟ್ಟರೆ ಮುಂದಿನ ಕೆಲಸಗಳನ್ನ ಮಾಡಲು ಉತ್ಸಾಹ ಇರೋದಿಲ್ಲ. ಕುಲದೇವತಾ ಪ್ರಾರ್ಥನೆ ಮಾಡಿಕೊಳ್ಳಿ. ಮಕರ ರಾಶಿ. ನಿಮ್ಮ ಆಲೋಚನೆಗಳನ್ನ ಹಂಚಿಕೊಳ್ಳಲು ಹಿಂದೇಟ್ ಹಾಕಬೇಡಿ. ಇತರರ ಸಲಹೆ ನಿಮಗೆ ಬೇರೆ ರೀತಿಯಲ್ಲಿ ನೆರವಿಗೆ ಬರಬಹುದು. ಜೊತೆಯಲ್ಲಿ ಇರುವವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಉತ್ತಮ. ಕುಂಭರಾಶಿ. ನಿಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ. ಅದನ್ನ ವೃತ್ತಿಯಲ್ಲಿ ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಇನ್ನು ನಿಮಗೆ ಒಳ್ಳೆಯ ಅವಕಾಶವಿದ್ದು ಇದನ್ನ ಸದುಪಯೋಗ ಪಡಿಸಿಕೊಂಡ್ರೆ ಜನರಿಂದ ಮನ್ನಣೆ ಪಾತ್ರರಾಗುತ್ತೀರಿ. ಮೀನರಾಶಿ. ಸಹೋದ್ಯೋಗಿಗಳ ಜೊತೆ ಆದಷ್ಟು ಸ್ನೇಹದಿಂದ ವರ್ತಿಸಿ. ಕೆಲವರು ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಾರೆ. ಹೊರಗಿನ ಕಳ್ಳರನ್ನ ಹಿಡಿದಷ್ಟು ಸುಲಭವಾಗಿ ಮನೆಯ ಕಳ್ಳರನ್ನ ಹಿಡಿಯೋದು ಕಷ್ಟವಾಗುತ್ತದೆ. ಹೀಗಿದೆ ಇಂದಿನ ರಾಶಿ ಭವಿಷ್ಯ. ಸರ್ವರಿಗೂ ಶುಭವಾಗಲಿ. ಶುಭ ದಿನ. ಸರ್ವೇ ಜನ ಸುಖಿನು ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.